हेलो फ्रेंड्स, वेलकम बैक टू माय चैनल। फ्रेंड्स, ಮೊದಲೆಲ್ಲಾ ಕೂದಲು ಬೆಳ್ಳಗಾದ್ರೆ ಜೀವನದಲ್ಲಿ ಎಲ್ಲ ಮುಗಿತು, ವಯಸ್ಸಾಯಿತು ನಮಗೆ ಅಂತ ಅನ್ಕೊಳ್ತಿದ್ರು. ಆದರೆ ಕಾಲ ಬದಲಾದಂತೆ ಈಗ ಚಿಕ್ಕ ಮಕ್ಕಳಿಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಕಾಡ್ತಿದೆ. ಆದರೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂದರೆ ಕೂದಲಿನ ಮೇಲೆ ಕಾಳಜಿ ತೋರಿಸದೇ ಇರುವುದು, ಆರೋಗ್ಯ ಭರಿತ ಆಹಾರ ಸೇವಿಸದೇ ಇರುವುದು. ಇನ್ನು ಹೆರಿಡಿಟಿ ಅಂದರೆ ಮನೆಯಲ್ಲಿ ದೊಡ್ಡವರಿಗೆ ಈ ಸಮಸ್ಯೆ ಹೆಚ್ಚಾಗಿದ್ದರೆ ಮಕ್ಕಳಲ್ಲೂ ಬಿಳಿ ಕೂದಲ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ದೇಹದಲ್ಲಿ ಮೆಲನಿನ್ ಅಂಶ ಕಡಿಮೆಯಾಗುವುದು. ಯಾವಾಗ ಮೆಲನಿನ್ನ ಅಂಶ ಕಡಿಮೆ ಆಗುತ್ತೋ ಆಗ ಬಿಳಿ ಕೂದಲ ಸಮಸ್ಯೆ ಕಾಡುತ್ತೆ. ಇನ್ನು ವಿಟಮಿನ್ಗಳ ಕೊರತೆ, ಅತಿಯಾದ ಸ್ಟ್ರೆಸ್ ಅಂದರೆ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೂ ಕೂಡ ಅತಿಯಾಗಿ ಯೋಚನೆ ಮಾಡುವುದು, ಥೈರಾಯ್ಡ್ನ ಸಮಸ್ಯೆ, ಹೆಚ್ಚು ಧೂಮಪಾನದ ಬಳಕೆ, ಹಾಗೆ ಇನ್ನು ಕೆಲವೊಂದು ರೀತಿಯ ಕಾಯಿಲೆಗಳು ಕೂಡ ನಿಮ್ಮ ಕೂದಲನ್ನು ಬಿಳಿಯಾಗಿಸುತ್ತವೆ. ಆದರೆ ಚಿಂತೆ ಮಾಡಬೇಡಿ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಈ ಸಮಸ್ಯೆಗಳನ್ನು ದೂರ ಮಾಡುವಂತಹ ಒಂದು ಹೋಮ್ ರೆಮಿಡಿಯನ್ನು ತಂದಿದ್ದೀನಿ. ಇದನ್ನು ನೀವು ರೆಗ್ಯುಲರ್ ಆಗಿ ಬಳಸೋದ್ರಿಂದ ನಿಮ್ಮ ಕೂದಲು ಬುಡದಿಂದಲೇ ಕಪ್ಪಾಗುತ್ತವೆ. ಆ ರೆಮಿಡಿಯನ್ನು ತಿಳಿಯೋದಕ್ಕೂ ಮುಂಚೆ, ನೀವು ಇದೇ ಮೊದಲ ಬಾರಿ ಈ ಚಾನೆಲ್ನ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಅದರ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು. ಈ ರೆಮಿಡಿಯನ್ನು ತಯಾರಿಸಲು ಮೊದಲಿಗೆ ಕೊಬ್ಬರಿ ಎಣ್ಣೆಯನ್ನು ತಗೊಳ್ಳಿ. ಫ್ರೆಂಡ್ಸ್, ನೀವು ನಿಮ್ಮ ಮನೆಯಲ್ಲಿ ಬಳಸುವ ಯಾವುದಾದ್ರೂ ಕೊಬ್ಬರಿ ಎಣ್ಣೆಯನ್ನು ನೀವು ಬಳಸಬಹುದು. ನಿಮ್ಮ ಕೂದಲು ಉದ್ದ ಇದ್ದರೆ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನೇ ಬಳಸಬೇಕಾಗತ್ತೆ. ನಾನಿಲ್ಲಿ ಕೇವಲ 2 ಚಮಚ ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೀನಿ. ನಂತರ ಈ ಕೊಬ್ಬರಿ ಎಣ್ಣೆಗೆ 1/2 ನಿಂಬೆಹಣ್ಣಿನ ರಸವನ್ನು ಹಿಂಡಿ. ಆನಂತರ ಈ ಬೌಲ್ಗೆ 1 ಚಮಚದಷ್ಟು ಹುಳಿ ಇಲ್ಲದ ಮೊಸರನ್ನು ಹಾಕಿ ಈ 3 ಪದಾರ್ಥಗಳನ್ನು ನೀಟಾಗಿ ಮಿಕ್ಸ್ ಮಾಡಿ. ಈಗ ಇದು ರೆಡಿಯಾಗಿದೆ. ಇದನ್ನು ನೀವು ನಿಮ್ಮ ಕೂದಲಿನ ಬುಡದಿಂದ ತುದಿಯವರೆಗೂ ಹಚ್ಚಿ ಮೃದುವಾಗಿ 2-3 ನಿಮಿಷ ಮಸಾಜ್ ಮಾಡಿ. ಆನಂತರ 1 ಗಂಟೆಗಳ ಕಾಲ ಹಾಗೆ ಒಣಗಲು ಬಿಡಿ. 1 ಗಂಟೆಯ ನಂತರ ನಾರ್ಮಲ್ ವಾಟರ್ ಅಂದರೆ ಉಗುರು ಬೆಚ್ಚಗಿರುವಂತಹ ನೀರಿನಲ್ಲಿ ನಿಮ್ಮ ಕೂದಲನ್ನು ತೊಳೆದುಕೊಳ್ಳಿ. ನೀವಿಲ್ಲಿ ಬೇಕಿದ್ದರೆ ಶಾಂಪೂವನ್ನು ಕೂಡ ಬಳಸ್ಬೋದು, ಆದರೆ ಮೈಲ್ಡ್ ಶಾಂಪೂವನ್ನು ಉಪಯೋಗಿಸಬೇಕು. ಇದರಿಂದ ಡ್ಯಾಂಡ್ರಫ್ ಸಮಸ್ಯೆ ಕಡಿಮೆ ಆಗುತ್ತೆ, ಕೂದಲಿನ ಶಕ್ತಿ ಹೆಚ್ಚಾಗುತ್ತೆ, ಕೂದಲು ಉದುರುವ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಈ ರೆಮಿಡಿಯನ್ನು ವಾರದಲ್ಲಿ 2 ಸಾರಿ ಉಪಯೋಗಿಸಿ. ಇದರಿಂದ ನಿಮ್ಮ ಕೂದಲು ಬುಡದಿಂದಲೇ ಕಪ್ಪಾಗುತ್ತವೆ. ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ರೀತಿಯ ಹೆಚ್ಚಿನ ಮಾಹಿತಿಗೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.